ಸಂದರ್ಭ ಕಂಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಮನೆಯಂತ ಕೈಬಿಡ್ತೀರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡಿ.
ಯಾಕೆ ಏಕೆಂದರೆ ಆ ಪುರುಷರನ್ನು ನಷ್ಟಗೊಳ್ಳುವುದು ಇವನ ಕರ್ತವಾದ್ದರಿಂದ ಆ ಕ್ಷಣ ಮೋಹಿನಿ ರೂಪಾಗುತ್ತಾರೆ. ಆ ಅಧರ್ಮನಾದ ಭಸ್ಮಸುರನ್ನು ತನ್ನಷ್ಟದಿಂದಲೇ ತಾನೇ ಬಲವಂತ ಮಾಡಿದೆ. ಆ ಕನಸುರನಿಯ ಬಂದ ಬಂಧನ ನಿವಾರಿಸಿದೆ. ಸುರನಾದ ಹೆಣ್ಣ ಕಸಪನನ್ನು ಸಂಬಂಧಿಸಿದೆ. ಅದೇಕೆಂದರೆ ಭಕ್ತನಾದ ಪ್ರಹ್ಲಾದ ನಾವು ಮಗನಾದರೂ ರಕ್ಷಣೆ ಮಾಡಿದೆ. ಎಂತ ನಿರಂಜನಾದ ಎಂದರೆ ವಾದ ಮಾಡಲು ನಿನಗೆ ಸರಿಯಲ್ಲ ನಾರೆ ಎನ್ನ ಪ್ರೇಮದ ಸುಂದರೆ
ಸಲ ಪಡೆದ ನಾನು ಮತಿವಂತರಾದ ದೇವತೆಗಳಿಗೆ ಅಮೃತ ಪಾನ ಮಾಡಿದೆ, ಆ ಪುಷ್ಪಕುಳ್ಳಿಗೆ ವಿದ್ಯಮಾನ ಮಾಡಿದೆ. ಅಯ್ಯ ಸುಂದರಿ ಅದೇ ತಕ್ಕಂದರೆ ಆ ಪುಷ್ಪರಾದ ರಕ್ತದಲ್ಲಿ ಯಾವ ಸಮಯದಲ್ಲಿ ಶ್ರೇಷ್ಠವಾದ ದೇವತರ ತೊಂದರೆ ಕೊಡುವುದು ಆ ಕ್ಷಣವಾದ ಸಂಬಂಧಕ್ಕಾಗಿ ಈ ರೀತಿ ಮಾಡಬೇಕಾಯ್ತು. ಕಾಂತೆ ಶ್ರೀಂದ ಭಗವಂತೆ ಅಡಿಗೇರಿ ಮಲಯ್ಯರು ಸಂಬಂಧಪಟ್ಟವರಿಗೆ 200 ರೂಪಾಯಿಯನ್ನು ಬಹುಮಾನದ ಕಾರ್ಯ ಮಾಡುತ್ತಾರೆ.
Yeah.
ಎಷ್ಟು ಮಾತಾಡಲಿಕ್ಕೆ ಭಯ ಪಡಬೇಡ. ಹಾಗೆಂದರೆ ಆ ಪುಷ್ಪ ರಾಕ್ಷಸರು ನಮ್ಮ ಹತ್ರ ಬಂದಂತಾಯಿತು. ಹಾಗೆಂದರೆ ನಾನು ಹಿರಿಯರ ಹೊರಗೆ ಆ ಪುಷ್ಪವನ್ನು ನಷ್ಟಗೊಳಿಸಿ ಬರುತ್ತೇನೆ. ನೀನಿಗೆ ಮಣಿ ಮಂಚಿದ ಮೇಲೆ ಇಷ್ಟಾಂತ ಬರುತ್ತೆ. ನಾವೇ ಹಾಗಾದ್ರೆ ಬಿಡಬೇಕಾದರೆ ಎಲ್ಲ
ಮಾಡತಕ್ಕಂತ ಹೌದನ್ನ ಬರ್ತದೆ ಅವರ ಅಮ್ಮ ನಮ ಮಾಡಿದೆ ಕಾಣವರೇ ದೇವತೆಗಳನ್ನು ಸಂರಕ್ಷಿಸಿದೆ ನಿಮ್ಮಂತ ದುಷ್ಟನ ಮಕ್ಕಳಿಕ್ಕಿದೆ ಚಕ್ರದ ಅಂತ ಬರಿದೆ ಇಂತ ರಾಜ ಸಾಂದ್ರಕನ ಬಚ್ಚಲಕ್ಕೆ ಮಾತ್ರ ಸಾಯಿಬಿಡದೆ ಅತಿ ಜಾಗೃತಿ ಅತಿ ಜಾಗೃತಿ ಇದ್ದಕ್ಕೆ ಬಿಟ್ಟರೆ ಕಂಡಿರ ಉಂಡ ಲಕ್ಕ ಸರೇ
ಸಬಲ ನಾಗೇಶಿ ಎಲ್ಲಿ ಬರಬೇಕು? ಸಬಲ ನಾಗೇಶಿ